ಜಿಲ್ಲಾ ಕೇಂದ್ರವಾಗಿರುವ ಚಿಕ್ಕೋಡಿಯಲ್ಲಿ 5 ಗುಂಟೆ ನಿವೇಶನವನ್ನು ಖರೀದಿಸಿ ಶೀಘ್ರದಲ್ಲಿಯೇ ಪಕ್ಷದ ಕಚೇರಿಗೆ ಸ್ವಂತ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಲಾಗುವುದು. ಕಾಮಗಾರಿ ಶಂಕುಸ್ಥಾಪನೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಪಟ್ಟಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಹಾಗೂ ನಾಗರಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷವನ್ನು ಬೇರುಮಟ್ಟದಿಂದ ಬಲಪಡಿಸುವಲ್ಲಿ ಪಕ್ಷದ ಕಾರ್ಯಕರ್ತರು ಮುತುರ್ವಜಿಯಿಂದ ಕಾರ್ಯೋನ್ಮುಖರಾಗುವಂತೆ ಸಲಹೆ ನೀಡಿದರು. ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾತನಾಡಿ, ಮನುಕುಲದ ಉದ್ಧಾರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಅನುಕರಣೆ ಅಗತ್ಯವಾಗಿದೆ. ಅವರ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ದೇಶಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ. ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಳ್ಳುವ ಅವರು ಉತ್ತಮ ಆಡಳಿತಗಾರರು ಹಾಗೂ ಪ್ರಾಮಾಣಿಕ ವ್ಯಕ್ತಿಯೂ ಆಗಿದ್ದರು. ಇಂದಿನ ಯುವಕರು ಇಂತಹ ಮಹಾನ್ ನಾಯಕರ ಆದರ್ಶಗಳನ್ನು ಪಾಲಿಸುತ್ತಾ ಕೋಮು ಸೌಹಾರ್ದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಳಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಹಕ್ಕಿನ ಸಲುವಾಗಿ ಕ್ರಾಂತಿ ಆಗ್ಬೇಕಂತಾರೆ. ಅದರ ಕ್ರಾಂತಿ ಹೆಂಗಂದ್ರೆ ಶಾಂತಿಯುತ ವಾತಾವರಣದಲ್ಲಿ ಕ್ರಾಂತಿ ಆಗಬೇಕು. ಹಿಂಸಾತ್ಮಕ ಕ್ರಾಂತಿಗೆ ಅವಕಾಶಗಳು ಇಲ್ಲ ಅಂತ ಮಹಾತ್ಮ ಗಾಂಧಿಯವರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅವರೊಂದು ಸಂದೇಶವನ್ನು ಭಾಳ ಚೆಂದಾಗಿ ಕೊಟ್ಟಿದ್ದಾರೆ. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳಿದರು. ಅಂದರೆ ನನ್ನ ಜೀವನ ಶೈಲಿಯೇ ಇದು, ಜನರಿಗೆ ಸಂದೇಶ. ನಾನು ಹೆಂಗೆ ಹೇಳ್ತೀನಿ ಹಂಗೆ ನಡ್ಕೊಂಡಿದ್ದೀನಿ, ನಾನು ಹೆಂಗೆ ನಡೀತೀನಿ ಹಂಗೆ ಹೇಳ್ಕೊಳ್ತೀನಿ ಅಂತ ಹೇಳ್ತಕ್ಕಂಥ ಯಾರ್ಯಾರೇ ಮುಖಂಡರಿದ್ದರೆ ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆ ಆರದಿದ್ದರೆ ಅದು ನಮ್ಮ ಮಹಾತ್ಮ ಗಾಂಧಿ ಅಂತ ಹೇಳಬೇಕಾಗ್ತೈತಿ. ಎಲ್ಲರೂ ಕೂಡ ಇಲ್ಲಿದ್ದವರು ಎಲ್ಲರೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹುಟ್ಟಿ ಬಂದಂಥವ್ರು. ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಂತ ಹೋರಾಡಿದವ್ರು ನಾವು ಯಾರೂ ಅಲ್ಲ. ಸಿಕ್ಕ ನಂತರ ಎಲ್ಲ ಹುಟ್ಟಿದವರು. ಅಂದರೆ ದೇಶ ಅತ್ಯಂತ ಸುಖ ವಸ್ತು ಇದ್ದಾಗ ನಮ್ಮ ಜನ್ಮಗಳಾಗಿದ್ದಾವೆ. ಅದಕ್ಕೆ ಅದರ ಅರಿವು ನಮಗಿಲ್ಲ. ಅದಕ್ಕೆ ಯುವಕರು ಇಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಕೂಡ ಭಾರತ ದೇಶದ ಇತಿಹಾಸವನ್ನು ನಾವು ಓದಬೇಕಾಗ್ತದೆ, ಇತಿಹಾಸವನ್ನು ತಿಳ್ಕೊಬೇಕಾಗ್ತದೆ. ರಾಯಬಾಗ ವಿಧಾನಸಭಾ ಕ್ಷೇತ್ರದ ಮುಖಂಡ ಮಹಾವೀರ್ ಮೋಹಿತೆ ಮಾತನಾಡಿ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ವಿಧಾನಸಭೆ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಈಗಿನಿಂದಲೇ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ನಾಗರಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್ಗೌಡ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HS ನಸ್ಲಾಪುರೆ, ಮಿಲನ್ ಪಾಟೀಲ್, ಸಾಬೀರ್ ಜಮಾದಾರ್, ಗುಲಾಬ್ ಹುಸೇನ್ ಭಾಗವಾನ್, ಸಿದ್ದಪ್ಪ ಮರ್ಯಾಯಿ, SB ಜಮಾದಾರ್, MK ಪೂಜೇರಿ, ರಾಜು ಕೊಟಗಿ, ಇರ್ಫಾನ್ ಬೇಪಾರಿ ಮುಂತಾದವರು ಉಪಸ್ಥಿತರಿದ್ದರು.